ಶಿವಾಜಿ ಮುಂದ್ರಾಜ್ ಬಂದ್ರೆ ಫೈಟ್ ಇಲ್ಲಿ, ಬಿಜೆಪಿನ ಟಿಕೆಟ್ ಶಿವಾಜಿ ಮುಂದ್ರಾಜ್ ಸಿಕ್ಕಿದ್ರೆ ಫೈಟ್ ಇರುತ್ತೆ ಅನ್ನೋದೊಂದು ವಿಚಾರ ಬಿಟ್ರೆ ಕರೀಗೌಡರಲ್ಲಿ ಯಾರಿಗೂ ಗೊತ್ತಿಲ್ಲ. ಆದ್ರಲ್ಲಿ ಇವಾಗ ಈಗಿರುವಂತ ಎಮ್ ಎಲ್ ಎ ತಾಲೂಕು ಆಫೀಸಲ್ಲಿ ಇಡ್ತಾನೆ ಇಲ್ಲ ಅಧಿಕಾರಿಗಳ ಮೇಲೆ, ಅವ್ರಿಗೆ ಮಾಫಿ ಆಗ್ಬಿಟ್ಟಿದ್ದಾರೆ ಇವರೇ. ಕಾಂಗ್ರೆಸ್ ಇಲ್ಲ ಬಿಡಿ ಸರ್, ಹಾಗಾಗಿ ಲಕ್ ಮೇಲೆ ಗೆದ್ರು. ಈ ಸರಿ ಗೆಲ್ಲಕ್ ನೂರ್ ಪರ್ಸೆಂಟ್ ಗೆಲ್ಲಲ್ಲ ಮಾಡಿದ್ದಾರೆ. ಇವತ್ತು ಅಂಬಾನಿ ಅದಾನಿ ಗ್ರೂಪ್ಸ್ ಮನ್ನಾ ಮಾಡ್ತಾರೆ. ಮೋದಿಯವರಾಗಲಿ ಯಾರೇ ಆಗಲಿ ರೈತರ ಬಗ್ಗೆ ಹಿತಾಸಕ್ತಿ ಇಲ್ಲ. ಮೋದಿಯವ್ರಿಗಾಗಲಿ ಅಮಿತ್ ಶಾ ಅವ್ರಿಗಾಗಲಿ ನಾ ಕನ ದುಂಗ ಅಂತ ಹೇಳ್ತಾರೆ. ಹಾಕೊಂಡಿದ್ದಾರೆ ಮಾಡಲ್ ಬಿರುಪಾಕ್ಯಪ್ಪನವರು. ನಾನು ಮನೆಯಲ್ಲೇ ಇದ್ದೆ, ಯಾರು ಲೋಕಾಯುಕ್ತರು ನಮ್ಮದಾಗ ಬಂದಿಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಮನೆಯಲ್ಲೇ ಇದ್ದಿದ್ರೆ ಅವ್ರು ಯಾಕೆ ಸರ್ ಇಟ್ಕೊಂಬರ್ಬಾರ್ದಾಗಿತ್ತು? ಇವರೇ ಭ್ರಷ್ಟಾಚಾರ ಮಾಡಿಸ್ತಾರೆ, ಇವರೇ ಅಧಿಕಾರಿಗಳನ್ನ ಹೋಗ್ಬಾರ್ದು ಅಂತ ತಪ್ಪಿಸ್ತಾರೆ. ಬೊಮ್ಮಾಯಿಯವರ ಸರ್ಕಾರನ ಸರಿಯಿಲ್ಲ, ಆಡಳಿತನ ಸರಿಯಿಲ್ಲ ಸರ್. ಹಳ್ಳಿ ಕಡೆಯವ್ರು ನೋಡೋದೇ ಇಲ್ಲ. ಏನಿದ್ರು ಅವರು ಟೌನ್ ಏರಿಯಾ, ಅವ್ರು ಯಾರಿಗೆ ಬೇಕೋ ಅವ್ರಿಗೆ ಡೆವಲಪ್ಮೆಂಟ್ ಮಾಡ್ತಾರೆ. ಹೇಳಿ ಸರ್, 10 ಸರಿ ಎಮ್ ಎಲ್ ಎ ಹೇಳಿದ್ದೀನಿ ಸರ್. ಹಾಂ ಹೇಳಿ ಸರ್, ಇಂಥವ್ರು ಗೆಲ್ತಾರ ಸರ್? ಮುನೇಗೌಡರು ಬಂದ್ರೆ ಕೆಲಸ ಸರಿಯಾಗ್ಬಿಡುತ್ತೆ. ಖಂಡಿತ ಸರ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ಸರ್ ಹೇಳಿ. ನಮಸ್ಕಾರ, ನಿಮ್ಮ ಹೆಸರು? ವಿಶ್ವನಾಥ್ ಸರ್. ಸರ್, ಈಗ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ನಡೀತಾ ಇದೆ, ಯಾರಾಗ್ತಾರೆ ಎಮ್ ಎಲ್ ಎ ಅಂತ. ಸೊ ನೀವೇನು ಹೇಳಿ, ಯಾರು? ಮುನೇಗೌಡರು ಸರ್. ಮುನೇಗೌಡರು ಯಾಕೆ ಸರ್, ಯಾಕೆ ಮುನೇಗೌಡರು ಎಮ್ ಎಲ್ ಎ ಆಗ್ತಾರೆ? ಮುನೇಗೌಡರು ಅಂದರೆ ಸರ್, 13 ವರ್ಷದಿಂದ ಕ್ಷೇತ್ರದಲ್ಲೇ ಅವರೇ. ನಾಡಿ ಮಿಡಿತು ಚೆನ್ನಾಗಿ ಗೊತ್ತೈತೆ. ಒಂದು ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ವ್ಯಕ್ತಿನೂ ಗೊತ್ತು. ತಾಲೂಕಲ್ಲಿ ಬಿ ಮುನೇಗೌಡರು ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು. ಸಾಕಷ್ಟು ಅವ್ರು ಎಮ್ ಎಲ್ ಎನೂ ಆಗಿಲ್ಲ, ಏನೂ ಇಲ್ಲ ಇದುವರೆಗಾಗಿ. ಸಾಕಷ್ಟು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ, ಸಾಕಷ್ಟು ವಾಟ್ರ್ ಬೆಂಗಳೂರಿಗೆ ಇವತ್ತು ಎತ್ತಿನೊಳೆ ಇವತ್ತು ಇದು ಬಂದಿದೆ ನೀರು, ಜಕ್ಕಲ್ ಮಾಡ್ಕೋ. ಅದಕ್ಕೆ ಮುಂಚೆ ಊರಿಗೆ ಎಷ್ಟೊಂದು ನೀರು ಕೊಟ್ಟಿದ್ದಾರೆ ದೊಡ್ಡಬಳ್ಳಾಪುರ ಟ್ಯಾಂಕರಲ್ಲಿ ಸ್ವಂತ. ಹಾಗಾಗಿ ಸರ್, ಅವರು ತುಂಬ ಅವತ್ತಿನ ಕ್ಷೇತ್ರದಲ್ಲಿ ಅವರೇ ಕೆಲಸ ಮಾಡ್ಕೊಂಡು ಬರ್ತಾನೆ ಮಾಡಿದ್ದಾರೆ ಸರ್, ಗೊತ್ತಾಯ್ತಾ? ಖಂಡಿತ ಅವರು 2 ಸರಿ ಏನೋ ಅನಿವಾರ್ಯ ಅಥವಾ ಹೋದ ಸರಿ ಅವಾಗೆ ಗೆಲ್ಲಬೇಕಾಗಿತ್ತು. ಇಂಡಿಪೆಂಡೆಂಟ್ ಆಗ್ತಾಗ ನಮ್ಮ ಪಾಲಿಟಿಕ್ಸ್ ಗೊಂದಲದಿಂದ ಎಡವಟ್ಟಾಯಿತು, ಹೋದ ಸರಿ ಮಿಸ್ ಆಯಿತು. ಈ ಸರಿ ಖಂಡಿತ ಗೆದ್ದೇ ಗೆಲ್ತದೆ, ಗೆಲ್ಸೇ ಗೆಲ್ಸ್ತೀವಿ. ಗೆಲ್ಸ್ತೀರಾ? ಓಕೆ. ಈಗ JDS ನಿಂದ ಮುನೇಗೌಡರು ಅಂತ ಹೇಳ್ತಿದ್ರ, ಇನ್ನು BJP ಯಿಂದ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ಗಳು ಇಬ್ಬರಿದ್ದಾರೆ, ಕರಿಗೌಡರು ಇದ್ದಾರೆ, ಜೊತೆಗೆ ಇನ್ನೊಂದು ಕಡೆ ಧೀರಜ್ ಮುನ್ರಾಜ್ ಅವರ ಹೆಸರು ಕೂಡ ಕೇಳಬರ್ತಾ ಇದೆ. ಸೊ ಹೇಳು, ಎಲ್ಲೋ ಒಂದು ಕಡೆ ಟಫ್ ಸರ್. ಕರಿಗೌಡರು ಬಂದರೆ ನಮಗೆ ಪ್ಲಸ್ ಪಾಯಿಂಟು, ಧೀರಜ್ ಮುನ್ರಾಜ್ ಬಂದ್ರೆ ಫೈಟ್ ಇಲ್ಲಿ, BJP ಯಿಂದ ಟಿಕೆಟ್ ಧೀರಜ್ ಮುನ್ರಾಜ್ ಸಿಕ್ಕಿದ್ರೆ ಫೈಟ್ ಇರುತ್ತೆ. ಸೊ ಕರಿಗೌಡರು ಬಂದರೆ ತಾಲೂಕಲ್ಲಿ ಹಿಂದೆ DC ಆಗಿದ್ರು ಅನ್ನೋದೊಂದು ವಿಚಾರ ಬಿಟ್ಟರೆ ಕರಿಗೌಡರಲ್ಲಿ ಯಾರಿಗೂ ಗೊತ್ತಿಲ್ಲ, ಪರಿಚಯ ಇಲ್ಲ ಸರ್. ಈಗ ಆ ಭಾಗ್ಯ ಏನು ಕೊಟ್ಟರು ಪ್ರಯೋಜನ ಅಲ್ಲ ಸರ್. ತಾಲೂಕಲ್ಲಿ ಏನು ರೈತರಿಗೆ ಅನುಕೂಲ, ಸಾರ್ವಜನಿಕರಿಗೆ ಅನುಕೂಲ, ತಾಲೂಕು ಆಫೀಸೇ ಪವರ್ ಆಫ್ ಸೆಂಟರ್, ಎಲ್ಲ ಇಲಾಖೆಗಳಿಗೂ ತಾಲೂಕು ಆಫೀಸೇ. ಅದರಲ್ಲಿ ಇವಾಗ ಈಗಿರುವಂಥ ಎಮ್ ಎಲ್ ಎ ತಾಲೂಕು ಆಫೀಸಲ್ಲಿ ಇಡ್ತಾನೆ ಇಲ್ಲ ಅಧಿಕಾರಿಗಳ ಮೇಲೆ, ಅವ್ರಿಗೆ ಮಾಫಿ ಆಗಿಬಿಟ್ಟಿದ್ದಾರೆ ಇವರೇ, ಗೊತ್ತಾಯ್ತಾ? ಆಮೇಲೆ ಭ್ರಷ್ಟಾಚಾರಗಳು ಇದ್ದಾವೆ. ಹಂಗಾಗಿ ಕ್ಲೀನ್ ಹ್ಯಾಂಡ್ ಇದೆ ಮುನೇಗೌಡರು. ಇದುವರೆಗಾಗಿ ಯಾವುದರಲ್ಲೂ ಏನೂ ತೊಂದರೆ ಇಲ್ಲ, ಅವ್ರ ಮೇಲೆ ಯಾವುದೇ ರೀತಿಯಾದ ಆರೋಪ ಇಲ್ಲ. ಹಾಗಾಗಿ ಮುನೇಗೌಡರು ಗೆಲ್ತಾರಂತ. ಧೀರಜ್ ಮುನ್ರಾಜ್ ಅವ್ರು ಟಿಕೆಟ್ ಸಿಕ್ಕಿದ್ರೆ ಫೈಟು ಸರ್, ಇಲ್ಲ ಅಂದರೆ ನಮ್ಗೆ ಈಸಿ ಆಗುತ್ತೆ. ಓಕೆ ಸರ್. ಕಾಂಗ್ರೆಸ್ನಿಂದ ಆಗ್ತಾರೆ ಸರ್? ಅಲ್ಲ ಇಲ್ಲ, ಕಾಂಗ್ರೆಸ್ನಿಂದ ಈಗ ಹಾಲಿ ಶಾಸಕರೇ ಇದ್ದಾರೆ ವೆಂಕಟರಮಣಯ್ಯವರು, ಇನ್ನೊಂದು ಕಡೆ ಅನಂತ್ ಕುಮಾರ್ ಅವರು ಟಿಕೆಟ್ ಕೇಳ್ತಾವ್ರೆ. ಏನು ಹೇಳ್ತೀರಾ ನೀವು, ಕಾಂಗ್ರೆಸ್ ಫೈಟ್ ಇಲ್ವೇ? ಕಾಂಗ್ರೆಸ್ ಇಲ್ಲ ಬಿಡಿ ಸರ್, ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ. 2 ಸರಿ ಇತ್ತು ಅದು ಹೇಳಿಲ್ವಾ, ಒಂದು ಸರಿ ನರಸಿಂಹಸ್ವಾಮಿ ಅವ್ರು ಎಡವಟ್ ಮಾಡಿ, ಇನ್ನೊಂದು ಸರಿ ಚೆನ್ನಿಗಪ್ಪ ಅವ್ರು ಇವ್ರು ಫೈಟ್ ಬಿತ್ತು. ಹಾಗಾಗಿ ಲಕ್ ಮೇಲೆ ಗೆದ್ರು. ಈ ಸರಿ ಗೆಲ್ಲಕ್ ನೂರ ಪರ್ಸೆಂಟ್ ಗೆಲ್ಲಲ್ಲ ಸರ್. ಹೌದು. 2023 ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಮುನೇಗೌಡರು ಸರ್. ಬಿ ಮುನೇಗೌಡರು ಆಮೇಲೆ ಸರ್. ನೋಡಿ ಸರ್, ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಂದು ಕಡೆನೂ ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆ ಮಾಡ್ತಾ ಇದ್ದಾರೆ. ಅವರು CM ಅವರೇ ಆಗಬೇಕು, ಆದ್ರೇ ರೈತರಿಗೆ ಅನುಕೂಲ. ಹಾಂ, ಇವತ್ತು ನೋಡಿ 25,000 ಕೋಟಿ ಮನ್ನಾ ಮಾಡಿದ್ದಾರೆ, ಆಯಿತಾ? ಎಲ್ಲ ಮಾಡಿದ್ದಾರೆ. ಇವತ್ತು ಅಂಬಾನಿ ಅದಾನಿ ಗ್ರೂಪ್ಸ್ ಮನ್ನಾ ಮಾಡ್ತಾರೆ. ಮೋದಿಯವರಾಗಲಿ ಯಾರೇ ಆಗಲಿ ರೈತರ ಬಗ್ಗೆ ಹಿತಾಸಕ್ತಿ ಇಲ್ಲ, ಮೋದಿಯವ್ರಿಗಾಗಲಿ ಅಮಿತ್ ಶಾ ಅವ್ರಿಗಾಗಲಿ. ಹಾಂ, ನಾ ಕನ ದುಂಗ ಅಂತ ಹೇಳ್ತಾರೆ. ಅವ್ರ ಇಲಾಖೆಯಿಂದ ಭ್ರಷ್ಟಾಚಾರ ಮಾಡಿದ್ದಾರೆ, ಸಿಗಾಕೊಂಡಿದ್ದಾರೆ ಮಾಡಲ್ ವಿರೂಪಾಕ್ಷಪ್ಪನವರು. ನಾನು ಮನೆಯಲ್ಲೇ ಇದ್ದೆ, ಯಾರು ಲೋಕಾಯುಕ್ತರು ನಮ್ಮದಾಗ ಬಂದಿಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಮನೆಯಲ್ಲೇ ಇದ್ದಿದ್ರೆ ಅವ್ರು ಯಾಕೆ ಸರ್ ಇಟ್ಕೊಂಬರ್ಬಾರ್ದಾಗಿತ್ತು? ಇವರೇ ಭ್ರಷ್ಟಾಚಾರ ಮಾಡಿಸ್ತಾರೆ, ಇವರೇ ಅಧಿಕಾರಿಗಳನ್ನ ಹೋಗ್ಬಾರ್ದು ಅಂತ ತಪ್ಪಿಸ್ತಾರೆ. ಬೊಮ್ಮಾಯಿಯವರ ಸರ್ಕಾರನೂ ಸರಿಯಿಲ್ಲ, ಆಡಳಿತನೂ ಸರಿಯಿಲ್ಲ ಸರ್. ನೀವೇನು ಹೇಳ್ತೀರಾ ಸರ್? ಯಾರು ಕೆಲಸ ಚೆನ್ನಾಗಿ ಮಾಡ್ತಾರೆ? ಪ್ರತಿಯೊಬ್ಬ ಪ್ರಜೆನೂ ಮೀಟ್ ಮಾಡಿ ಅವ್ರ ಕುಂದುಕೊರತೆಗಳನ್ನು ಯಾರು ಇದು ಮಾಡ್ತಾರೆ ಅಂತ ಒಬ್ಬ ವ್ಯಕ್ತಿ ನಮ್ಮ ತಾಲೂಕು ಬೇಕು. ಹಳ್ಳಿ ಕಡೆಯವ್ರು ನೋಡೋದೇ ಇಲ್ಲ.
ಏನು ಏನಿದ್ರು ಅವರು ಟೌನ್ ಏರಿಯಾ ಅವ್ರು ಯಾರಿಗೆ ಬೇಕೋ ಅವ್ರಿಗೆ ಡೆವಲಪ್ಮೆಂಟ್ ಮಾಡ್ತಾರೆ. ಇವತ್ತು ನಾವು ಬೋರ್ ಇಲ್ಲ ನಮ್ಮ ಅದರಿಂದ ನಮ್ಮ ಬೋರು ನಾವು ಸೈನಾಕ್ರಿ ಸಾರ್ ಅಂತಂದರೆ ನಾವು ಯಾರೋ ಬೇರೆಯವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀವಿ ನಾವು ಹಾಕೋಕ್ಕಾಗಲ್ಲ ನಾವು ಬರೀ ಬೇಸಾಯನೂ ಒಣ ಬೇಸಾಯನೂ ನಂಬ್ಕೊಂಡಿದ್ದೀವಿ ನಾವು ಯಾರನ್ನೋಗಿ ಕೇಳೋಕ್ಕಾಗುತ್ತೆ ಎಮ್ ಎಲ್ ಎನ್ ಹೋಗಿ ಕೇಳಬೇಕು. ಗೌರ್ಮೆಂಟ್ ಪ್ರಾಪರ್ಟಿಗಳು ತೆರವು ಮಾಡಿ ಅಂತ ಮಾಡೋದು ಅಧಿಕಾರಿಗಳು ಸ್ಮಶಾನಗಳಾಗಲಿ ಮತ್ತೊಂದು ಮಗದೊಂದಾಗಲಿ ಗೋಮಾಳಗಳಾಗಲಿ ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ರೆ ಹಾಂ ನೀವು ಲೋಕಾಯುಕ್ತಿಗೆ ಹೋಗಿ ಅಂತ ಹೇಳ್ತಾರೆ ಸರ್. ಒಬ್ಬ ಎಮ್ ಎಲ್ ಎ ಆಗಿ ಹಾಂ ಒಮ್ಮೆ ಆಗಿ ಇದಾಗಿದೆ ಸರ್ ನೋಡಿ ಸರ್ ಇದು ನಿಮಗೆ ಹೇಳ್ತೀನಿ ನೋಡಿ ಸರ್ ಇದೇ ಅರ್ಜಿ ನೋಡಿ ಸರ್ ಈ ಅರ್ಜಿ ಹಾಕ್ಬಿಟ್ಟು ನಾನು ಆರು ಒಂದು ವರ್ಷದಿಂದ ತಿರುಗ್ತಾ ಇದ್ದೀನಿ ಸರ್ ತಾಲೂಕು ಆಫೀಸ್ ಹೇಳಿ ಸರ್ 10 ಸರಿ ಎಮ್ ಎಲ್ ಎ ಹೇಳಿದ್ದೀನಿ ಸರ್ ಹಾಂ ಹೇಳಿ ಸರ್ ಇಂಥವ್ರಿಗೆ ಹೇಳ್ತಾರಾ ಸರ್ ಮುನೇಗೌಡರು ಬಂದ್ರೆ ಕೆಲಸ ಎಲ್ಲ ಸರಿಯಾಗ್ಬಿಡುತ್ತೆ ಖಂಡಿತ ಸರ್ ನಾವೇ ಖುದ್ದ ನಿಂತ್ಕೊಂಡು ಸರ್ ಮಾಡ್ತೀವಿ ಸರ್ ಹೌದು ಸರ್ ಮುನೇಗೌಡರು ಗೆಲ್ತಾರೆ ಖಂಡಿತ ಗೆಲ್ತಾರೆ ಸರ್ ಗೆಲ್ಲಕ್ಕಾಗಲ್ಲ ಯಾವ ವ್ಯಕ್ತಿ ಹೆಚ್ಚಿನಾಗಿ ಒಲವು ಪ್ರತಿಯೊಬ್ಬರನ್ನು ಸಮಾನತೆಯಿಂದ ಯಾರು ನೋಡ್ತಾರೆ ಪ್ರತಿಯೊಬ್ಬರನ್ನು ಜನ ಪ್ರೀತಿಸ್ತಾರೆ ಕುಂದು ಕೊರತೆ ತಾಲೂಕಿನ ಪ್ರತಿಯೊಂದು ಕಡೆಯೂ ಓಡಾಡಿ ಪ್ರತಿಯೊಂದು ಇದನ್ನು ಸಾಲ ಯಾರು ಮಾಡ್ತಾರೆ ಅಂಥ ವ್ಯಕ್ತಿ ನಮ್ಗೆ ಬೇಕು. ಯಾರಂಥ ವ್ಯಕ್ತಿ ಇಲ್ಲಿ ಇಮ್ಮೂರು ಇದ್ದಿದೆ ಏನೋ ಬಿ ಜೆ ಪಿ ಒಬ್ಬರು ಕಾಂಗ್ರೆಸ್ ಒಬ್ಬರು ಇದ್ರೊಳಗೆ ಯಾರು ಹೆಚ್ಚಿನ ಇವರು ಮುನೇಗೌಡರು ಹೇಳ್ತಾರೆ ನಮಗೂ ನಮ್ಮದು ಏ ಮುಖ್ಯವಾಗಿ ಕುಂದು ಕೊರತೆ ಅಭಿವೃದ್ಧಿ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕಿನ ಅಭಿವೃದ್ಧಿ ಹೆಚ್ಚಿನಾಗಿ ಯಾರು ಒಲವು ತೋರ್ತಾರೆ ಅವರು ಮುಖ್ಯಮಂತ್ರಿ ಆಗಬೇಕು. ಈಗಿನ ಶಾಸಕರು ಅಭಿವೃದ್ಧಿ ಮಾಡ್ತಾ ಇಲ್ವಾ? ಅವರು ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಆದಷ್ಟು ಸಾಲದು ಅವ್ರು ಮಾಡಿರೋ ಸಾಲದು ಈಗ ಅವ್ರು ಏನಂದ್ರೆ ಟೂನ್ ಏರಿಯಾ ಮಾಡ್ತಾರೆ ಹಳ್ಳಿ ಕಡೆ ಅಷ್ಟೊಂದು ಸಾಲದು ಸಾಲದು ಯಾರು ಬಂದ್ರೆ ಅಭಿವೃದ್ಧಿ ಆಗುತ್ತೆ ಇವ್ರ ಮನೆಯವರು ನಮ್ಮ ಮಗನೇ ಆದ್ರಿಂದ ಅವರೇ ಆಗ್ಬೇಕು ನೋಡ್ರಿ ಅಪ್ಪ ಮಗ ನೀವೇ ಹೇಳ್ತಾ ಇಲ್ಲ ಯಾರಬೇಕು ಅಂತ ಮುನೇಗೌಡ್ರೆ ಹೇಳ್ತಾ ಅವ್ರ ಮಗ ಹೇಳಿದ ಮೇಲೆ ನೀವು ಇಲ್ಲ 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 ಅವರು ನೀವು ಯಾವ ಪಕ್ಷ ಆಗಿದ್ರೆ ಒಳ್ಳೆ ನಿಮಗೆ ನಾನು ಸರ್ ಈಗ ಪಕ್ಷ ಅಂತಂದ್ರೆ ರಾಜಕೀಯದವ್ರು ಮೂರು ಪಕ್ಷದವರು ಸರಿ ಇಲ್ಲ ಅದು ಅವರು ಅವರವರು ಕುಂದು ಕೊರತೆಗಳು ನೋಡ್ಕೊಂತಾರೆ ಹೊರತು ಜನರು ಒಬ್ಬ ಅಂಗವಿಕಲರು ಅವರು ಮಹಾಶಾಸನ ಬೇರೆ ಸ್ಟೇಟ್ ನೋಡಿದ್ರೆ ಇವ್ರಿಗೆ ಸಾವ ಕೊಡ್ತಾ ಇಲ್ಲ ಸರಿಯಾಗಿ ಇವ್ರಿಗೆ ಸಾವಿರ ನೀಡ ಕೊಡ್ತಾರೆ ಅದೇ ಆಂಧ್ರದಾಗೆ 2000 ಅದು ಅವ್ರು ಏನಕ್ಕೆ ಅವ್ರಿಗೆ ಹಾಸ್ಪಿಟ್ಲು ಅವ್ರ ಆರೋಗ್ಯನ ಕಾಪಾಡಬೇಕಂತ ಅವರು ಸೆಂಟ್ರಲ್ನಿಂದ ಅವರು ಇದು ಮಾಡಿರೋದು ಆದ್ರೂ ಬೇರೆ ಈ ಕಡೆ ತಮಿಳುನಾಡಾಗಲಿ ಆಂಧ್ರ ಆಗಲಿ ಹೋಲಿಸಿದ್ರೆ ನಮ್ಮ ಕರ್ನಾಟಕದವ್ರು ಏನು ಮಾಡ್ತಾರೆ? ಕಾಂಗ್ರೆಸ್ ಅವ್ರು ಹೇಳೋ ನಾವು 2000 ಕೊಡ್ತೀವಿ ಅಂತ ಬಿ ಜೆ ಪಿ 500 ರೂಪಾಯಿ ಕೊಡ್ತಾರೆ. ಇವು ಏನಕ್ಕೆ ಜಮೀನು ಇಳ್ದವ್ರು ಕೊಡ್ತೀನಿ ಅಂತೇಳಿ ಅವರೇ ಯಾರು ಅವ್ರ ಜಮೀನು ಇಳ್ದವ್ರು ಎಷ್ಟು ಜನ ಸಿಗ್ತಾರೆ? ಅಲ್ಲ ಇವಾಗ ಲೇಡೀಸ್ಗೆ ಪ್ರತಿ ಮನೆಯವ್ರಿಗೆ 2000 ಕೊಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳವ್ರೆ, 500 ರೂಪಾಯಿ ಕೊಡ್ತೀವಿ ಅಂತ ಬಿ ಜೆ ಪಿ ಹೇಳವ್ರೆ. ಒಂದು ದಿನದ ಕೂಲಿನೂ ಇಲ್ಲ ಏನು ಅವ್ರು 500 ಅಂತಂದರೆ ಒಬ್ಬ ಹೆಂಗಸಿದ 500 ರೂಪಾಯಿ ಕೊಡಬೇಕು. ನಾವು ಬೆಳಗ್ಗೆ 9-7 ಗಂಟೆಗೆ ಬಂದರೆ 2-3 ಗಂಟೆ ಕೆಲಸ ಮಾಡಿದ್ರೆ 500 ಕೊಡ್ತೀವಿ, ನಾವೇ ಕೊಡ್ತೀವಿ 500. ಅವ್ರು 500 ಕೊಟ್ಟಿದ್ರು ಏನಕ್ಕಾಗುತ್ತೆ ಹೇಳಿ, ನೀವೇ ಹೇಳಿ. ಅವ್ರು ಒಂದಿನ ಅವ್ರದ್ದು ಒಂದಿನದ್ದು ಇದು ಖರ್ಚಿಗೂ ಆಗಲ್ಲ. ಯಾರು ಬಂದ್ರೆ ಒಳ್ಳೇದು ಅಂತ ಈಗ ಸೆಂಟ್ರಲ್ನ ಬಿ ಜೆ ಪಿ ಇದೆ. ಹಾಂ, ಎಂ ಎಲ್ ಎ ಯಾರ ಹತ್ರ ಅಂತ ಅವ್ರು ನಮಗೆ ಕುಮಾರಸ್ವಾಮಿ ಬಂದ್ರೆ ಒಳ್ಳೇದು. ಹಾಂ ಸರಿ.